ನಮಸ್ಕಾರ, ನಿಮ್ಮೂರ ತಾಜಾ ಸುದ್ದಿ, ಗುಡ್ ಈವ್ನಿಂಗ್ ಕರ್ನಾಟಕಗೆ ಆತ್ಮೀಯವಾದ ಸ್ವಾಗತ. ನಾನು ಗುರುಪ್ರಸಾದ್. ಮೊದಲಿಗೆ ಹೆಡ್ಲೈನ್ಸ್ ನೋಡೋಣ, ಬನ್ನಿ. ಕೇಸ್ ಗಟ್ಲೆ ಗುಂಡು, ಕೆಜಿ ಗಟ್ಲೆ ತುಂಡು. ರಾಯಚೂರಿನಲ್ಲಿ ಮತ ಕೇಳೋಕೆ ಮಸಾಲೆ ಅರಿತಿರೋ ಲೀಡರ್ಸ್. ಮೈಸೂರಿನಲ್ಲಿ ಚಾಪೆ ಕೆಳಗೆ ತೂರಿದ್ರಂತೆ ಸಚಿವ ರಾಮದಾಸ್. ಮಿಕ್ಕಂತ ಎಲೆಕ್ಷನ್ ಫುಲ್ ಸಲೀಸ್. ಅವಧೂತ ಸ್ವಾಮೀಜಿಯ ನಿಗೂಢ ಮರಣ. ಪೋಸ್ಟ್ ಮಾರ್ಟಮ್ ಮಾಡೋಕ್ಕೂ ಬಿಡಲಿಲ್ಲ ಭಕ್ತ ಸಮೂಹ. ಅನುಮಾನಗಳಿಗೆ ಉತ್ತರ ಸಿಕ್ಕಲೇ ಇಲ್ಲ. ಬಯಲಾಗುತ್ತಾ ಸಾವಿನ ಹಿಂದಿನ ರಹಸ್ಯ. ಶೆಟ್ಟರ್ ಹುಬ್ಬಳ್ಳಿಗೆ ಪದೇ ಪದೇ ಹೋಗೋದಕ್ಕೆ ಸೋಲಿನ ಭಯ ಕಾರಣ ಅಂತೆ ಬಿಎಸ್ವೈ ವಿಶ್ಲೇಷಣೆ. ಹೋದ್ರೂ ಬೈತಾರೆ, ಹೋಗದಿದ್ರೂ ಬೈತಾರೆ. ಶೆಟ್ಟರ್ ಸಮರ್ಥನೆ. ಬೋರ್ವೆಲ್ ಕೊರೆಸ್ಬೇಕಾ? 100% ಗ್ಯಾರಂಟಿ. ನೀರ್ ಬಂದ್ರೆ ಕಾಸು ಕೊಡಿ, ಇಲ್ಲ ಇದ್ರೆ ಫ್ರೀ. ಚಿಕ್ಕಬಳ್ಳಾಪುರದಲ್ಲಿ ಬೋರ್ವೆಲ್ ಆಸೆ ತೋರಿಸಿ ದುಡ್ಡು ಕಿತ್ತ ಖದೀಮ. ಅವ್ವನ ನೆನಪಲ್ಲಿ ಅಮ್ಮಂದಿರಿಗೆಲ್ಲ ಸೀರೆ ಕುಪ್ಸದ ಉಡುಗೊರೆ. ಬಸವರಾಜ ಹೊರಟ್ಟಿ ತವರಲ್ಲಿ ಅಮ್ಮನ ಸ್ಮರಣೆ. ಇದೀಗ ಬಂದ ಸುದ್ದಿ, ಪೆಟ್ರೋಲ್ ಬೆಲೆಯಲ್ಲಿ ಮತ್ತೆ ಏರಿಕೆಯಾಗಿದೆ. ಪ್ರತಿ ಲೀಟರ್ ಪೆಟ್ರೋಲ್ಗೆ 1.40 ರೂಪಾಯಿ ಏರಿಕೆಯಾಗಿದೆ. ಕಳೆದ 15 ದಿನಗಳ ಹಿಂದಷ್ಟೇ ಪೆಟ್ರೋಲ್ ಬೆಲೆ ಏರಿಕೆಯಾಗಿತ್ತು. ಪೆಟ್ರೋಲ್ ಬೆಲೆಯರಿ ಮತ್ತೆ ಏರಿಕೆಯಾಗಿದೆ. ಪ್ರತಿ ಲೀಟರ್ ಪೆಟ್ರೋಲ್ಗೆ 1.40 ರೂಪಾಯಿ ಹೆಚ್ಚಳವಾಗಿದೆ. ಕಳೆದ 15 ದಿನಗಳ ಹಿಂದಷ್ಟೇ ಪೆಟ್ರೋಲ್ ಬೆಲೆ 2 ರೂಪಾಯಿ ಏರಿಕೆಯಾಗಿತ್ತು. ಇದೀಗ ಮತ್ತೆ ಬೆಲೆ ಏರಿಕೆಯಾಗಿದೆ. ಸೊ ಗ್ರಾಹಕರಿಗೆ ಪೆಟ್ರೋಲ್ ಬಿಸಿ ಮತ್ತಷ್ಟು ತಟ್ಟಿದೆ. 2 ದಿನಗಳ ಹಿಂದಷ್ಟೇ ಇನ್ನು ಕೇಂದ್ರ ಬಜೆಟ್ ಮಂಡನೆಯಾಗಿತ್ತು, ಆದರೆ ಇದರ ಬೆನ್ನಲ್ಲೇ ಪೆಟ್ರೋಲ್ ಏರಿಕೆಯಾಗಿದ್ದು ನಿಜಕ್ಕೂ ಗ್ರಾಹಕರಿಗೆ ನುಂಗಲಾರದ ತುತ್ತು. ಇವತ್ತು ಮಧ್ಯರಾತ್ರಿಯಿಂದಲೇ ಪೆಟ್ರೋಲ್ ಬೆಲೆ ಹೊಸ ಪರಿಷ್ಕೃತ ದರ ಜಾರಿಗೆ ಬರ್ತಾ ಇದೆ. ಒಂದೇ ವಾರದಲ್ಲಿ 2 ಬಾರಿ ಪೆಟ್ರೋಲ್ನ ದರ ಏರಿಕೆಯಾಗಿದೆ. ಬೀದರ್ನ ಚವಳಿ ಮಠದ ಗಣೇಶ್ವರ ಸ್ವಾಮೀಜಿ ನಿಗೂಢ ಸಾವಿನ ರಹಸ್ಯ ಬಯಲಾಗುತ್ತಾ? ಗೊತ್ತಿಲ್ಲ. ಇವತ್ತು ಸ್ವಾಮೀಜಿ ಅಂತ್ಯ ಸಂಸ್ಕಾರವೇನೋ ಆಗಿದೆ, ಆದರೆ ಪೋಸ್ಟ್ ಮಾರ್ಟಮ್ ಆಗಿಲ್ಲ. ಹಾಗಾದರೆ ತನಿಖೆ ಹೇಗೆ ನಡೆಯುತ್ತೆ? ಯಾವ ಸತ್ಯ ಆಚೆ ಬರುತ್ತೆ? ಇಷ್ಟಕ್ಕೂ ಸ್ವಾಮೀಜಿಯ ನಿಗೂಢ ಸಾವಿನ ಕಾರಣ ಏನು? ಕಿರಿಯ ಸ್ವಾಮೀಜಿ ಅಪಹರಣ ಪ್ರಕರಣದಿಂದ ಸ್ವಾಮೀಜಿ ಬೇಸತ್ತಿದ್ರ? ಹೀಗೆ 10 ಹಲವಾರು ಪ್ರಶ್ನೆಗಳು ಉದ್ಭವವಾಗಿವೆ. ನಿನ್ನೆಯಷ್ಟೇ ನಿಗೂಢವಾಗಿ ಸಾವನ್ನಪ್ಪಿದ್ದ ಬೀದರ್ನ ಚವಳಿ ಮಠದ ಪೂಜ್ಯ ಗಣೇಶ್ವರ ಅವಧೂತರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ನೆರವೇರಿತು. ಮಠದ ಸಾವಿರಾರು ಭಕ್ತರು ಅಗಲಿದ ಸ್ವಾಮೀಜಿ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡರು, ಕಂಬನಿ ಸುರಿಸಿದರು. ಗೃಹ ಸಚಿವ ಆರ್ ಅಶೋಕ್ ಕೂಡ ಸ್ವಾಮೀಜಿ ಅಂತಿಮ ದರ್ಶನ ಪಡೆದರು. ಪ್ರಕರಣದ ತನಿಖೆ ನಡೆಸುವುದಾಗಿ ತಿಳಿಸಿದರು. ಇಲ್ಲ, ಅವರ ಇದೆಲ್ಲ ನಾನು ಪತ್ರನೆಲ್ಲ ನಮ್ಮ ಪೊಲೀಸರು ನನಗೆ ತಿಳಿಸಿದ್ದಾರೆ, ಏನು ಬರೆದಿದ್ದಾರೆ ಅಂತ. ವಿಷಯ ಅದಲ್ಲ, ಅದು ಬೇರೆ ವಿಷಯ ಇದೆ. ಆ ವಿಷಯನ ಇನ್ನೂ ಪೂರ್ತಿ ತನಿಖೆ ಆದಮೇಲೆ ನಾನು ಅದರ ರಿಪೋರ್ಟ್ ಕೊಡ್ತೀನಿ. ಹಾಂ, ಹೇಳಿದ್ದೀನಿ. ಇಲ್ಲ, ಪ್ರಕರಣ ಯಾವುದು ದಾಖಲೆ, ಯಾರು ದಾಖಲೆ ಮಾಡಿಲ್ಲ. ನಾವು ಲೆಟರ್ ಏನು ಬರೆದಿಟ್ಟದೆ ಅದ್ರ ಮೇಲೆ ನಾವು ಅದ್ರ ಬಗ್ಗೆ ಗಮನ ಹರಿಸ್ತೀವಿ. ಆದರೆ ಗಣಿ ಅವಧೂತ ಸ್ವಾಮೀಜಿಯವರ ಸಾವಿನ ಹಿಂದಿನ ಪ್ರಶ್ನೆಗಳು ಮಾತ್ರ ಬಗೆಹರಿದಿಲ್ಲ. ಜೀವಂತ ಸಮಾಧಿಯಾಗುತ್ತಿದ್ದೇನೆ ಎಂದು ಅವರು ಎಸ್ಪಿಗೆ ಬರೆದ ಪತ್ರದಲ್ಲಿ ತಮಗೆ ಮತ್ತು ತಮ್ಮ ಮಠದ ಸಾಧಕರಿಗೆ ಕಿರುಕುಳ ನೀಡಲಾಗುತ್ತಿತ್ತು ಎಂದು ಅಲವತ್ತುಕೊಂಡಿದ್ದಾರೆ. ಹಾಗಾದರೆ ಸ್ವಾಮೀಜಿಗೆ ಕಿರುಕುಳ ಕೊಟ್ಟವರ್ಯಾರು? ಮಠದ ಸಾಧಕರನ್ನ ಹೆದರಿಸುತ್ತಿದ್ದವರ್ಯಾರು? ಮಠದ ಸಾಧಕರಿಗೆ ಜೀವ ಭಯ ಹಾಕಿದ್ದವರ್ಯಾರು? ಮಠದ ಮಾರುತಿ ಸ್ವಾಮಿಗೆ ಮಾರಕಾಸ್ತ್ರಗಳಿಂದ ಹೊಡೆದವರ್ಯಾರು? ಮಠದಲ್ಲಿದ್ದ ಮಾರುತಿ ಸ್ವಾಮಿ ಏನಾದ? ಎಲ್ಲಿದ್ದಾನೆ? ಸಾಧಕರ ವಿರುದ್ಧ ಕೇಸ್ ಹಾಕಿರುವವರು ಯಾರು? ಯಾಕೆ ಹಾಕಿದ್ದಾರೆ? ಈ ಯಾವ ಪ್ರಶ್ನೆಗಳಿಗೂ ಇನ್ನೂ ಉತ್ತರ ಸಿಕ್ಕಿಲ್ಲ.
ಅನುಮಾನಾಸ್ಪದ ಸಾವು, ಪೋಸ್ಟ್ಮಾರ್ಟಂ ಆಗಲಿಲ್ಲ ಯಾಕೆ? ಇದು ಇನ್ನಷ್ಟು ಅನುಮಾನಗಳನ್ನು ಸೃಷ್ಟಿಸಿದೆ. ಮಠದ ಮತ್ತು ಸ್ವಾಮೀಜಿಯ ಭಕ್ತರು ಸ್ವಾಮೀಜಿಯ ಪಾರ್ಥಿವ ಶರೀರವನ್ನು ಮಠದಿಂದ ಹೊರಗೆ ಕಳುಹಿಸಲು ಕೂಡ ಒಪ್ಪಲಿಲ್ಲ, ಪೋಸ್ಟ್ಮಾರ್ಟಂ ನಡೆಯಲೇ ಇಲ್ಲ. ಸಜೀವ ಸಮಾಧಿ ಅಂದರೆ ಯಾವ ಹೊತ್ತಿನಲ್ಲಿ ಆ ಮನುಷ್ಯ ಸಮಾಧಿ ಪ್ರವೇಶ ಮಾಡ್ತಾನೋ ಅಷ್ಟೊತ್ತಿಗೆ ಅವನು ಜೀವಂತ ಇರಬೇಕು, ಅದಕ್ಕೆ ಸಜೀವ ಸಮಾಧಿ ಅಂತ ಹೇಳ್ತಾರೆ. ನಿನ್ನೆ ಆಗಿರೋ ಕೇಸು, ಇವರು ಹೋಗಿ ಆ ಚೀಟಿ ಸಿಕ್ಕು, ಭಕ್ತರು ಹೋಗಿ ಪೊಲೀಸರು ಹೋಗಿ ನೋಡೋ ಅಷ್ಟೊತ್ತಿಗೆ ಅವರ ಜೀವ ಇರಲಿಲ್ಲ. ಸೊ ಅದು ಸಜೀವ ಸಮಾಧಿ ಆಗೋದಿಲ್ಲ. ಆದರೆ ತನ್ನ ಮೃತ್ಯುವನ್ನು ನಿರೀಕ್ಷೆ ಮಾಡಿ ಆ ಮನುಷ್ಯ ಒಂದು ಸಮಾಧಿ ಕಟ್ಕೊಂಡಿದ್ದ ಅಂತ ಎಲ್ಲರಿಗೂ ನಂಬಿಕೆ ಇದ್ದರೆ, ಆ ಭಕ್ತ ಸಮುದಾಯದ ಆ ನಂಬಿಕೆ ಇದ್ದರೆ ಅದನ್ನು ಒಪ್ಪಬಹುದು ಅಷ್ಟೆ. ಹಾಗಾದರೆ ಗೃಹ ಸಚಿವರು ಹೇಳೋ ಪ್ರಕಾರ ತನಿಖೆ ಹೇಗೆ ನಡೆಸ್ತಾರೆ? ಉತ್ತರ ಗೊತ್ತಿಲ್ಲ. ತಮ್ಮ ಸಾವಿನೊಂದಿಗೆ ಹಲವು ಪ್ರಶ್ನೆಗಳನ್ನು ಹುಟ್ಟು ಹಾಕಿದ್ದ ಸ್ವಾಮೀಜಿ ಅವುಗಳೊಂದಿಗೆ ಮಣ್ಣಾಗಿದ್ದಾರೆ. ಆ ಸಾವಿನಲ್ಲಿ ಅದೇನು ರಹಸ್ಯ ಅಡಗಿದೆಯೋ ಹೇಳುವವರಿಲ್ಲ. ಬೀದರ್ನಿಂದ ಅನಿಲ್ ಕುಮಾರ್ ದೇಶ್ಮುಖ್, ಸುವರ್ಣ ನ್ಯೂಸ್. ಎಲೆಕ್ಷನ್ ಬಂತಂದ್ರೆ ಸಾಕು, ಅಕ್ರಮಗಳ ಸದ್ದು ಜೋರಾಗಿನೇ ಇರುತ್ತೆ. ಗುಂಡು, ತುಂಡು, ದುಡ್ಡು, ವಾಚು, ಸೀರೆ ಜೋರಾಗೇ ಇರುತ್ತವೆ. ಈ ಎಲೆಕ್ಷನ್ ಕೂಡ ಅದಕ್ಕೆ ಹೊರತಾಗಿಲ್ಲ. ರಾಯಚೂರಿನಲ್ಲಂತೂ ಗುಂಡು ತುಂಡಿನ ದರ್ಬಾರು ಬೇಜಾನ್ ಸದ್ದು ಮಾಡಿದೆ. ಆದರೆ ಅಧಿಕಾರಿಗಳು ಮಾತ್ರ ಮೌನವಾಗಿದ್ದಾರೆ. ಕೇಸ್ ಗಟ್ಲೆ ಗುಂಡು, ಗುಂಡಿನ ಜೊತೆ ನೆಂಚ್ಕೊಳ್ಳೋಕೆ ಕೆಜಿ ಗಟ್ಲೆ ಮಾಂಸದ ತುಂಡು. ದೊಡ್ಡ ಪೆಂಡಾಲ್ ಹಾಕೊಂಡು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಚಿಕನ್ ಬೇಯಿಸ್ತಾ ಇದ್ರು. ಬಾಟಲಿಗಳ ದೊಡ್ಡ ರಾಶಿಯೇ ಇತ್ತು. ಇದು ಕಾಂಗ್ರೆಸ್ದು ಅಂತ ಹೇಳೋಕೆ ಅಲ್ಲಿ ಬಾವುಟ ಒಂದು ಹಾರಾಡ್ತಾ ಇತ್ತು. ಇದು ರಾಯಚೂರಿನ ಹರಿಜನವಾಡ. ಅಲ್ಲಿಗೆ ಸುವರ್ಣ ನ್ಯೂಸ್ ಕ್ಯಾಮೆರಾದೊಂದಿಗೆ ಎಂಟ್ರಿ ಕೊಟ್ಟಿದ್ದೆ ತಡ ಹರಿಜನವಾಡದ ಜನ ಮಾಧ್ಯಮಗಳ ವಿರುದ್ಧವೇ ಜಗಳಕ್ಕೆ ನಿಂತರು. ದೇವಸ್ಥಾನದ ಜಾತ್ರೆ, ಅದಕ್ಕೆ ಅಡುಗೆ ಮಾಡಿಸಿದ್ದೀವಿ ಅಂತ ಕತೆ ಕಟ್ಟಿ ಹೇಳೋ ಪ್ರಯತ್ನ ಮಾಡಿದ್ರು. ಇದೆಲ್ಲ ಎಲೆಕ್ಷನ್ ಮಹಾತ್ಮೆ. ಸ್ಥಳೀಯ ಸಂಸ್ಥೆ ಚುನಾವಣೆ ಎಫೆಕ್ಟ್ ಇಲ್ಲಿ ಜೋರಾಗಿಯೇ ಇದೆ. ರಾಯಚೂರಿನ ಕತೆ ಹೀಗಾದ್ರೆ ಮೈಸೂರಿನ ಕತೆ ಇನ್ನೂ ವಿಭಿನ್ನ. ಇಲ್ಲಿ ಚುನಾವಣಾ ಆಯೋಗದ ನೀತಿ ಸಂಹಿತೆಯನ್ನ ಉಲ್ಲಂಘಿಸಿ ಚಾಪೆ ಕೆಳಗೆ ನುಗ್ಗೋ ಪ್ರಯತ್ನ ನಡೀತಾ ಇದೆ. ಕೆಆರ್ ಪುರಂ ಕ್ಷೇತ್ರದಲ್ಲಿ ಮತದಾರರಿಗೆ ಸಚಿವ ರಾಮದಾಸ್ ವಾಚು, ಡೈರಿ, ನೇಮ್ ಪ್ಲೇಟು, ಆಟೋ ಡ್ರೈವರ್ಗಳಿಗೆ ಯೂನಿಫಾರ್ಮ್ ಹಂಚುತ್ತಿದ್ದಾರೆ ಅಂತ ಸಂಸದ ವಿಶ್ವನಾಥ್ ಆರೋಪಿಸಿದ್ದಾರೆ. ನೀತಿ ಸಂಹಿತೆಯಿಂದ ತಪ್ಪಿಸಿಕೊಳ್ಳೋಕೆ ಅದನ್ನೆಲ್ಲ ರಾಮದಾಸ್ ಅವರೇ ಅಧ್ಯಕ್ಷರಾಗಿರೋ ಆಸರೆ ಫೌಂಡೇಶನ್ ಹೆಸರಲ್ಲಿ ಹಂಚುತ್ತಿದ್ದಾರಂತೆ. ಆಸರೆ ಅಂತಕ್ಕಂಥ ಸಂಸ್ಥೆ, ಅದು ಸ್ವತಃ ಜಿಲ್ಲಾ ಮಂತ್ರಿ ರಾಮದಾಸ್ ಅವರ ನೇತೃತ್ವದಲ್ಲಿರ್ತಕ್ಕಂಥ ಸಂಸ್ಥೆ ಹೆಸರಿನಲ್ಲಿ ಇವತ್ತು ಮನೆಮನೆಗೆ ನೇಮ್ ಪ್ಲೇಟ್ಸ್ಗಳು ಕೊಡುವಂಥದ್ದು, ಆಮೇಲಿಂದ ಯೂನಿಫಾರ್ಮ್ಸ್ ಕೊಡುವಂಥದ್ದು, ವಾಚ್ ಕೊಡುವಂಥದ್ದು, ವಾಚ್ ಮೇಲೆ ಯೂನಿಫಾರ್ಮ್ ಮೇಲೆ ಎಲ್ಲದರ ಮೇಲೂ ಆಸರಿ ಅಂತ ಹೆಸರಿದೆ. ಸೊ ಇಟ್ ಈಸ್ ಅ ಕ್ಲಿಯರ್ ವಯೊಲೇಷನ್ ಆಫ್ ದ ಕೋಡ್ ಆಫ್ ಕಾಂಡಕ್ಟ್ ಆಫ್ ದ ಎಲೆಕ್ಷನ್. ಇದನ್ನೆಲ್ಲ ಕಾಂಗ್ರೆಸ್ ನಿಯೋಗ ಚುನಾವಣಾ ವೀಕ್ಷಕರಿಗೆ ತಿಳಿಸಿದೆ, ದೂರನ್ನೂ ಕೊಟ್ಟಿದೆ. ಅಲ್ಲಿ ಹಾವೇರಿಯಲ್ಲಿ ಸಿಎಂ ಶೆಟ್ಟರ್ ರ್ಯಾಲಿಯಲ್ಲಿ ಪುಟ್ಟ ಮಕ್ಕಳನ್ನು ಬಳಸಲಾಗಿದೆ. ಚುನಾವಣೆ ರಂಗೇರ್ತಿರುವಾಗ ಇನ್ನೂ ಯಾವ್ಯಾವ ರೀತಿಯಲ್ಲಿ ನೀತಿ ಸಂಹಿತೆ ಉಲ್ಲಂಘಿಸ್ತಾರೋ ಏನೋ ನೋಡೋಣ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಗುಡ್ ಈವ್ನಿಂಗ್ ಕರ್ನಾಟಕ, ಮುಂದುವರಿಯುತ್ತೆ ಬ್ರೇಕ್.